ಒಂದು ಸಂಘಟನೆಯ ಮೂಲಕ ಇವತ್ತು ಹೊರಗೆ ಬರ್ತಿರುವಂತಹ ವಿಚಾರ. 10 ರಿಂದ 15 ಕೋಟಿ ಜನ ಇರುವಂತಹ ಈ ಸಮುದಾಯಕ್ಕೆ ಸಂಸತ್ ಭವನ ಪ್ರವೇಶ ಮಾಡಲಿಕ್ಕೆ ಯಾವುದೇ ರಾಷ್ಟ್ರೀಯ ಪಕ್ಷ ಒಂದು ಅವಕಾಶವನ್ನ ಮಾಡಿಕೊಡದೇ ಇದ್ರೆ ಎಲ್ಲೋ ಒಂದು ಕಡೆ ಇವತ್ತಿನ ರಾಷ್ಟ್ರೀಯ ಪಕ್ಷಗಳು ಮಲತಾಯಿ ಧೋರಣೆಯನ್ನ ತೋರುತ್ತಿದ್ದಾವೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣುತ್ತೆ. ಯಾವುದೇ ಒಂದು ಸಮುದಾಯದ ವಿಚಾರಕ್ಕೆ ಬಂದಾಗ, ಪರಿಶಿಷ್ಟ ಜಾತಿಯ ವಿಚಾರಗಳಿಗೆ ಬಂದಾಗ, ಇವತ್ತು ಕೇವಲ ಬೆರಳೆಣಿಕೆಯ 2 ಸಮುದಾಯಗಳಿಗೆ ಮಾತ್ರವೇ ಅವಕಾಶವನ್ನು ಮಾಡಿಕೊಡುವಂತಹದ್ದು, ಅವರಿಗೆ ಒಂದು ರಾಜಮರ್ಯಾದೆಯನ್ನು ಕೊಡುವಂಥದ್ದು, ರೆಡ್ ಕಾರ್ಪೆಟ್ ಆಗಿ ಸ್ವಾಗತವನ್ನು ಮಾಡುವಂಥದ್ದು, ಅವಕಾಶವನ್ನು ಮಾಡಿಕೊಡುವಂಥದ್ದು ಆಗುತ್ತೆ. ಹಾಗಾದ್ರೆ ಪರಿಶಿಷ್ಟ ಜಾತಿಯಲ್ಲಿ 101 ಸಮುದಾಯಗಳಲ್ಲಿ ಇನ್ಯಾರು ಕೂಡ ಪರಿಶಿಷ್ಟ ಜಾತಿಯಲ್ಲಿ ಇಲ್ವಾ? 108 ಲಕ್ಷ ಅರ್ಥಾತ್ 1 ಕೋಟಿ 8 ಲಕ್ಷ ಕರ್ನಾಟಕದ ಮಟ್ಟಿಗೆಯಲ್ಲಿ ಕೇವಲ 2 ಸಮುದಾಯಗಳಿಗೆ ನೀವು ಅವಕಾಶವನ್ನು ಮಾಡಿಕೊಟ್ರೆ ಉಳಿದವರ ಮತ ನಿಮಗೆ ಬೇಡವೇ ಅನ್ನುವಂತಹ ಪ್ರಶ್ನೆಯನ್ನ ನೀವೊಮ್ಮೆ ಹಾಕಿಕೊಳ್ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭೋಗಿ, ಬಂಜಾರ, ಕೊರಮ, ಕೊರಚ ಹಾಗೂ ಅನೇಕ ಇತರೆ ಸಮುದಾಯಗಳು ಈ ಒಳ ಮೀಸಲಾತಿ ಆಗಿರ್ಬೋದು ಅಥವಾ ಸದಾಶಿವ ಆಯೋಗದ ವಿಚಾರವಾಗಿರ್ಬೋದು, ಯಾವಾಗ ಈ ಸಮುದಾಯಗಳನ್ನ ನಿರ್ಲಕ್ಷ್ಯವನ್ನ ಮಾಡಿದ್ರೋ ಅದರ ಪರಿಣಾಮವಾಗಿ ಸರ್ಕಾರವನ್ನು ಕಳೆದುಕೊಳ್ಳುವಂತಹ ಒಂದು ನಿರ್ದಿಷ್ಟವಾಗಿರುವಂತಹ ಸಂಘಟನೆಯ ಶಕ್ತಿಯನ್ನ ತೋರಿಸಿರುವಂತಹದ್ದು. ಇವತ್ತು BJP ಏನು 2008ರಲ್ಲಿ ಸ್ವತಂತ್ರವಾಗಿರುವಂತಹ ಒಂದು ಸರ್ಕಾರ ದಕ್ಷಿಣ ಭಾರತದಲ್ಲಿ ರಚನೆ ಆಯಿತು ಅಂತ ಹೇಳ್ತಾರೆ, ಅದು ಸ್ವತಂತ್ರವಾಗಿರುವಂತಹ ಸರ್ಕಾರ ಅಲ್ಲ, ಭಾಜಪ ಮತ್ತು ಭೋವಿ ಸಮುದಾಯದ ಸಮ್ಮಿಶ್ರ ಸರ್ಕಾರ ಇದ್ದ ಹಾಗೆ. ಯಾಕೆಂದ್ರೆ 3 ಸೀಟು ಅದು ಕಡಿಮೆ ಇತ್ತು. ಆ 3 ಸೀಟು ಮೊದಲಿಗೆ ಅವಕಾಶವನ್ನು ಮಾಡಿಕೊಟ್ಟರು ಇದೇ ಚಿತ್ರದುರ್ಗ ಜಿಲ್ಲೆಯ ಗೂಳಿಹಟ್ಟಿ ಶೇಖರ್ ಅವರು, ಇದೇ ಲೋಕಸಭಾ ಕ್ಷೇತ್ರದ ವೆಂಕಟ ರಮಣಪ್ಪನವರು, ಶಿವರಾಜ್ ತಂಗಡಿಯರು ಹೋಗಿ ಒಂದು ಸಮುದಾಯದ ಹಿತಚಿಂತನೆಯನ್ನು ಕಾಪಾಡಿಕೊಂಡು ಒಂದು ಪಕ್ಷಗಳು ಸರ್ಕಾರ ರಚನೆ ಮಾಡಲು ಅವಕಾಶ ಮಾಡಿಕೊಡೋಣ ಅಂತಂದಾಗ ಭೋವಿ ಸಮಾಜ ಹಾಗೂ ಭಾಜಪ ಸಮ್ಮಿಶ್ರ ಸರ್ಕಾರದ ಮೂಲಕವಾಗಿ ಭಾಜಪ ದಕ್ಷಿಣ ಭಾರತದಲ್ಲಿ ತಮ್ಮ ಸರ್ಕಾರವನ್ನು ರಚನೆ ಮಾಡಿತು. ಇವತ್ತು ದಕ್ಷಿಣ ಭಾರತದಲ್ಲಿ ಗಟ್ಟಿಯಾಗಿ ನೆಲೆಯೂರೋದಕ್ಕೆ ಭೋವಿ ಸಮಾಜದ ಕೊಡುಗೆ ಅಜರಾಮರವಾಗಿರುವಂತಹದ್ದು, ಭಾಜಪ ಮರಿಬಾರದು ಎನ್ನುವಂತಹದ್ದು. ಇಂತಹ ಎಲ್ಲ ಹಿನ್ನೆಲೆ ಇಟ್ಕೊಂಡು ಈ ಪಕ್ಷಗಳಿಗೆ ಸಮುದಾಯದ ಅಮೂಲ್ಯವಾಗಿರುವಂತಹ ಕೊಡುಗೆ ಇಟ್ಕೊಂಡು ಅಧಿಕಾರ ಹಂಚಿಕೆಯನ್ನು ಬಂದಾಗ ಅಥವಾ ಅವಕಾಶಗಳನ್ನು ಹಂಚಿಕೆ ಅಂತ ಬಂದಾಗ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡ್ತಿರುವಂಥದ್ದು, ಬಹಳ ಘೋರವಾಗಿರುವಂಥ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಸಮುದಾಯದ ತಳಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಕಾರಣ ಏನು? ಕೇವಲ ಒಂದು ಬಾರಿ ಜನಾರ್ದನ ಸ್ವಾಮಿಯವರಿಗೆ ಅವಕಾಶವನ್ನು ಮಾಡಿಕೊಟ್ರು, 2ನೇ ಬಾರಿ ಅದೃಷ್ಟ ಕೇಳಲಿಲ್ಲ, ಆದರೆ 3ನೇ ಬಾರಿ 4ನೇ ಬಾರಿ ಈಗ 4ನೇ ಬಾರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ ಇರುವಂಥದ್ದು ಹಾಗೂ 5 ಕ್ಷೇತ್ರಗಳು ಇಡೀ ರಾಜ್ಯದಲ್ಲಿ ಇರುವಂಥದ್ದು, ಒಂದು ಚಾಮರಾಜನಗರ, ಕೋಲಾರ, ಕಲಬುರಗಿ, ವಿಜಯಪುರ, ಚಿತ್ರದುರ್ಗ ಇರುವಂತಹದ್ದು. ಈ 5 ಕ್ಷೇತ್ರಗಳಲ್ಲಿ ರಾಷ್ಟ್ರೀಯ ಪಕ್ಷವಂತ ಭಾಜಪಕ್ಕೆ ಈ ಸಮುದಾಯಕ್ಕೆ ಅವಕಾಶ ಮಾಡಿಕೊಡುವಂತಹ ವ್ಯಕ್ತಿಗಳು ಸಿಕ್ಕಿಲ್ಲ ಅನ್ನೋದಕ್ಕೆ ಅವರು ಉತ್ತರವನ್ನ ಮುಂದಿನ ದಿನಮಾನಗಳಲ್ಲಿ ಕೊಡಬೇಕಾಗುತ್ತೆ. ಹಾಗೂ ಈ ಸಮುದಾಯದ ಸಂಘಟನಾ ಶಕ್ತಿಯನ್ನು ಈಗಾಗಲೇ ಅವರು ರುಚಿನ ಉಂಡಿದ್ದಾರೆ, ಸೋಲೆನ್ನುವಂತಹ ರುಚಿನ ಅವರು ಉಂಡಿದ್ದಾರೆ, ಈ ಸಮುದಾಯವನ್ನು ಅಲಕ್ಷ್ಯ ಮಾಡಬಾರ್ದು ಅನ್ನುವಂಥದ್ದನ್ನ ನಾವು ಭಾಜಪಕ್ಕೆ ಬಹಳ ಗಟ್ಟಿಯಾಗಿ ಹೇಳ್ತಾ, ನಮ್ಮ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ಬಂದಿರಬಹುದು, ಆದರೆ ಯಾವ ಭಾಜಪವನ್ನ ವಿರೋಧ ಮಾಡಿ ಕಾಂಗ್ರೆಸ್ಗೆ ಮತ ಹಾಕಿದ್ರು, ಮತ ಹಾಕಿರುವಂತಹ ಸಮುದಾಯಗಳಿಗೆ ಈ ಪಕ್ಷವನ್ನ ಅಧಿಕಾರಕ್ಕೆ ತಂದಂತಹ ಸಮುದಾಯಗಳಿಗೆ ಇವತ್ತು ರೆಡ್ ಕಾರ್ಪೆಟ್ ಆಗಿ ಆ ಸಮುದಾಯಗಳಿಗೆ ರಾಜಕೀಯ ಶಕ್ತಿಯನ್ನು ಇನ್ನೂ ಹೆಚ್ಚು ಹೆಚ್ಚು ನೀಡಬೇಕಾಗಿತ್ತು, ಆದರೆ ಎಲ್ಲೋ ಒಂದು ಕಡೆ ಈ ಸಮುದಾಯಗಳನ್ನು ಮತ್ತೆ ಮತ್ತೆ ಅಲಕ್ಷ್ಯನ ಮಾಡ್ತಿರುವಂತಹದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಈಗಾಗಲೇ ಬಹುಶಃ ಪರಿಶಿಷ್ಟ ಜಾತಿಯ ಎಲ್ಲ ಕ್ಷೇತ್ರಗಳಲ್ಲಿ ಈಗಾಗಲೇ ಹೆಸರನ್ನ ಈಗಾಗಲೇ ಘೋಷಣೆ ಮಾಡಿದರೆ ಈ 5 ಕ್ಷೇತ್ರಗಳಲ್ಲಿ ಕೇವಲ 2 ಸಮುದಾಯಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರೆ ವಿನಃ 101 ಸಮುದಾಯಗಳಲ್ಲಿ ಇನ್ನು 99 ಸಮುದಾಯಗಳಿಗೆ ಅವರು ಯಾವುದೇ ರೀತಿಯಾಗಿರುವಂತಹ ಪ್ರಶ್ನೆಗಳಿಗೆ ಉತ್ತರ ನೀಡುವಂತಹ ಒಂದು ತಬ್ಬಿಬ್ಬಿನಂತ ಸಂದರ್ಭ ಬರಬಹುದು. ಈ ಹಿನ್ನೆಲೆಯಲ್ಲಿ ನಾವು ಈ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ, ರಾಜ್ಯಾಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ನೇರ ಪ್ರಶ್ನೆಯನ್ನು ಮಾಡ್ತೀವಿ. ಕೇವಲ ನಮ್ಮನ್ನ ಮತ ಹಾಕೋದಕ್ಕೆ ಬಳಸಿಕೊಳ್ಳಬೇಡಿ, ನಮಗೆ ಅಧಿಕಾರವನ್ನ ಕೊಡುವಂತಹ ಅವಕಾಶವನ್ನ ಮಾಡಿಕೊಡುವಂತ ಕೆಲಸವನ್ನು ಮಾಡ್ರಿ. ಭಾರತ ದೇಶ ಸರ್ವ ಸಮಾಜನ ಒಳಗೊಂಡಂತಹ ಸಂಸತ್ ಭವನದಲ್ಲಿ ಇರಬೇಕಾಗುತ್ತೆ. ಸಂಸತ್ ಭವನಕ್ಕೆ ಕಳುಹಿಸುವ ಹಿನ್ನೆಲೆಯಲ್ಲಿ ನೀವು ಆಯ್ಕೆ ಮಾಡುವ ವಿಚಾರದಲ್ಲಿ ವಿಫಲರಾಗಿದ್ದೀರಾ. ನಿಮ್ಮ ವಿಫಲತೆ ಮುಂದಿನ ದಿನಮಾನಗಳಲ್ಲಿ ಗಣನೀಯ
ನಿಮ್ಮ ಮುಂದಿನ ಚುನಾವಣೆಯ ಒಂದು ಫಲಿತಾಂಶ ವಿಫಲತೆಯನ್ನು ಕೂಡ ಕಾಣಬಹುದು. ಈ ಹಿನ್ನೆಲೆಯಲ್ಲಿ ಸಮಾಜ ಚಿಂತನೆಯನ್ನು ಮಾಡ್ತಾ ಇದೆ. ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ನಾವು ಹೇಳುವಂತಹದ್ದು, ಅವಕಾಶ ಇನ್ನೂ ಕೂಡ ಇದೆ, ನಿಮ್ಮ ನಿಲುವನ್ನು ಬದಲಾಯಿಸಿಕೊಂಡು ಈ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಚಿತ್ರದುರ್ಗ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ವಿಜಾಪುರ ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಎಲ್ಲ ಸಮುದಾಯಗಳನ್ನು, ಪರಿಶಿಷ್ಟ ಜಾತಿಯ ಎಲ್ಲ ಸಮುದಾಯಗಳಿಗೆ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಬೋವಿ, ಬಂಜಾರ, ಕೊರಮ, ಕೊರ್ಚೆ, ಇತರ ಸಮುದಾಯಗಳಿಗೆ ಒಂದು ರೀತಿಯ ಅವಕಾಶವನ್ನು ಮಾಡಿಕೊಡೋದ್ರ ಮೂಲಕವಾಗಿ ನಾವು ನಿಜವಾಗಲೂ ಸಾಮಾಜಿಕ ನ್ಯಾಯಕ್ಕೆ ಅಥವಾ ಸಾಮಾಜಿಕ ನ್ಯಾಯದ ವಿಚಾರವಾಗಿ ಬದ್ಧತೆಯನ್ನು, ಪ್ರಬುದ್ಧತೆಯನ್ನು ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಒಂದು ವೇಳೆ ಎರಡೂ ಪಕ್ಷಗಳು ಈ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ತೀರ್ಮಾನ ನಾವು ಇಡೀ ರಾಜ್ಯಾದ್ಯಂತ ಒಂದು ಸಭೆಯನ್ನು ಕರೆದು ಏನನ್ನು ನಾವು ನಿರ್ಣಯ ತೆಗೆದುಕೊಳ್ಬೇಕು ಅಂತೇಳಿ ಒಟ್ಟಾರೆ ಕೂತು ಚರ್ಚಿಸಿ ನಾವು ಗಟ್ಟಿ ತೀರ್ಮಾನವನ್ನು ಮುಂದೆ ಚುನಾವಣೆಯಲ್ಲಿ ಕೊಡ್ತೇವೆ ಅನ್ನುವಂಥದ್ದನ್ನು ಈ ಮೂಲಕವಾಗಿ ನಾವು ತಿಳಿಸ್ತಾ ಇದ್ದೀವಿ. ತದನಂತರ ಅವಕಾಶ ಇಲ್ಲ ಅಂದಾಗ ನಾವು ಇಡೀ ರಾಜ್ಯದಲ್ಲಿ ಒಂದು ಸಭೆಯನ್ನು ಕರೀತಾ ಇದ್ವಿ, ಸಭೆಯನ್ನು ಕರೆದು ಆ ನಿರ್ಣಯವನ್ನು ಮಾಡ್ತೀವಿ. ಅದು ಕೂಡ ಪೂರಕ ಚಿಂತನೆ. ನಮ್ಮ ಅಧ್ಯಕ್ಷರು ಸ್ವಲ್ಪ ಅಡ್ವಾನ್ಸ್ ಇದ್ದಾರೆ, ಎರಡನೇ ಪತ್ರಿಕಾಗೋಷ್ಠಿಯಲ್ಲಿ ನಾವು ಅದು ಹೇಳಬೇಕಾಗಿತ್ತು, ಮೊದಲೇ ಹೇಳಿದ್ದಾರೆ. ಇನ್ನೂ ಅವಕಾಶ ಇದೆ, ಇನ್ನೂ ಭಾಜಪ ಘೋಷಣೆ ಮಾಡಿಲ್ಲ, ಇನ್ನೂ ಕಾಂಗ್ರೆಸ್ಸಿಂದ ಬಿ ಫಾರ್ಮ್ ನೀಡಿಲ್ಲ, ಇನ್ನೂ ಅವಕಾಶ ಇದೆ. ಅವಕಾಶದಲ್ಲಿ ತಮ್ಮ ತಪ್ಪಿನ ಅರಿವನ್ನು ಮಾಡಿಕೊಂಡು ಈ ಸಮುದಾಯಕ್ಕೆ ಅವಕಾಶವನ್ನು ಕೊಡಬೇಕು ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.